फ्रेंड्स इदो बीकॉम फाइनल इयर अंदर फिफ्थ सेमेस्टर स्टूडेंट्स के अडवांस्ड अकाउंटिंग अल्ली जनरल इंश्योरेंस कंपनी अकाउंट्स अल्ली ओन प्रॉब्लम इदे ओके ना ओन प्रॉब्लम इदे आ प्रॉब्लम ना क्विक आगि ओद बिडतीनि एनेन माडबेकु ई क्वेश्चन गे अंत एनेन क्वेश्चन केळ्तारे नोडोण द फॉलोइंग बैलेंसेस आर एक्सट्रैक्टेड फ्रॉम द बुक्स ऑफ मॉडर्न इंश्योरेंस कंपनी एज ऑन 31st मार्च 2014 2014 पर्टिकुलर्स फायर एंड मराइन क्लेम्स पेड प्रीमियम लेस रीइंश्योरेंस कमीशन ऑन रीइंश्योरेंस सीडेड कमीशन पेड मैनेजमेंट एक्सपेंसेस रिजर्व एज ऑन 1/4/2013 एडिशनल रिजर्व ऑन 1/4/2013 क्लेम्स आउटस्टैंडिंग 2013 प्रीमियम आउटस्टैंडिंग ऑन 1/4/2013 ಯಾವಾಗಾದರೂ 1/4/2013 ಅಂತ ಕೊಟ್ಟಿದ್ದಾನೆ ಅವೆಲ್ಲ ಕೂಡ ಓಪನಿಂಗ್ ಬ್ಯಾಲೆನ್ಸಸ್ ಅವೆಲ್ಲ ಕೂಡ ಏನೋ ಓಪನಿಂಗ್ ಬ್ಯಾಲೆನ್ಸಸ್ ಇಲ್ಲಿ ಫೈರ್ ದು ಮರೈನ್ ದು ಕಾಲಮ್ ನಲ್ಲಿ ಯಾವ್ಯಾವ ಅಮೌಂಟ್ ಕೊಟ್ಟಿದ್ದಾನೆ ಅವೆಲ್ಲ ಶೆಡ್ಯೂಲ್ ನಂಬರ್ 1, 2, 3, 4 ಹೋಗುತ್ತೆ ಕರೆಕ್ಟ್ ಆದ್ರೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ಏನದು ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಅಂತ ಹೇಳ್ತಾ ಇದ್ದಾನೆ ಇದು ಫೈರ್ ದು ಅಲ್ಲ ಮರೈನ್ ದು ಅಲ್ಲ ಎಲ್ಲಾಕೋದಂಗಾದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಶೆಡ್ಯೂಲ್ ಅಲ್ಲಿ ಹಾಕಬಾರದು ಅದನ್ನ ನಾವು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕೊಳ್ಬೇಕು ಎಲ್ಲಾ ಕೊಡಬೇಕು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಗೆ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆಡಿಟ್ ಫೀಸ್ ಡೈರೆಕ್ಟರ್ಸ್ ಫೀಸ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಡಿಷನಲ್ ಇನ್ಫಾರ್ಮೇಶನ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ 31st March 2014 ಫೈರ್ ಮರೈನ್ ಕೊಟ್ಟಿದ್ದಾನೆ ಇದು 2014 ಮಾರ್ಚ್ ಆಗಿರೋದ್ರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಆನ್ ಕ್ಲೋಸಿಂಗ್ ಡೇಟ್ ಅಲ್ಲಿದೆ ಫೈರ್ ದು ಮರ ಎಂದು ಕೊಟ್ಟಿದ್ದಾನೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಟು ಬಿ ಮೇಂಟೈನ್ಡ್ ಅಟ್ 50% ಅಂಡ್ 100% ಫಾರ್ ಫೈರ್ ಅಂಡ್ ಮರೈನ್ ಇನ್ಶೂರೆನ್ಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾನೆ ಅಡಿಷನಲ್ ರಿಸರ್ವ್ ಫಾರ್ ಫೈರ್ ಇದು ಫೈರ್ ಮಾತ್ರ ಓಕೆನಾ ಕೆಪ್ಟ್ ಅಟ್ 20% ಆನ್ ನೆಟ್ ಪ್ರೀಮಿಯಂ ಫಾರ್ ಮರೈನ್ 10% ಆನ್ ನೆಟ್ ಪ್ರೀಮಿಯಂ ಅಂತ ಹೇಳ್ತಿದ್ದಾನೆ ಅರ್ಥ ಆಯ್ತಾ ಸೊ ಅಲ್ಲಿಗೆ ಅಡಿಷನಲ್ 20% ಫೈರ್ ಗೆ 10% ಮರೈನ್ ಗೆ ಅಲ್ಲಿಗೆ 50 ಇರೋದು 70 ಆಗುತ್ತೆ 100 ಇರೋದು 110% ಆಗುತ್ತೆ ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡು ಅಕೌಂಟ್ ಕೇಳಿದ್ದಾನೆ ಕರೆಕ್ಟ್ ಎರಡು ಅಕೌಂಟ್ ಗೂ 7 marks 7 marks ಬರುತ್ತೆ ಫಸ್ಟ್ ನಾವೇನ್ ಮಾಡಬೇಕು ಫೈರ್ ರೆವಿನ್ಯೂ ಅಕೌಂಟ್ ನ ಮಾಡಬೇಕಾಗುತ್ತೆ ಹೆಂಗ್ ಮಾಡೋದು ಅಂತ ನಾನು ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಫಸ್ಟ್ ಫೈರ್ ರೆವಿನ್ಯೂ ಅಕೌಂಟ್ ಗೆ ರೂಲ್ಸ್ ಹಾಕೋಣ ನೋಡಿ ರೂಲ್ಸ್ ಹಾಕೊಳ್ಬೇಕು ಅಂತ ಹೇಳಿದ್ರೆ ಹಾಕೊಂಡಿದ್ದೀನಿ ಫಸ್ಟ್ ಫೈರ್ ರೆವಿನ್ಯೂ ಅಕೌಂಟ್ 31st March 2014 ಅಲ್ಲಿ ಏನೇನಿದೆ ಓಕೆನಾ ಫೈರ್ ಮರೈನ್ಸ್ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಕ್ಲೇಮ್ ಶೆಡ್ಯೂಲ್ ನಂಬರ್ 2 ಕಮಿಷನ್ ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4 ಈಗ ಶೆಡ್ಯೂಲ್ ನಂಬರ್ 1 ಕ್ಯಾಲ್ಕುಲೇಷನ್ ಶೆಡ್ಯೂಲ್ ನಂಬರ್ 2 ಕ್ಯಾಲ್ಕುಲೇಷನ್ ಶೆಡ್ಯೂಲ್ ನಂಬರ್ 3 ಕ್ಯಾಲ್ಕುಲೇಷನ್ ಶೆಡ್ಯೂಲ್ ನಂಬರ್ 4 ಕ್ಯಾಲ್ಕುಲೇಷನ್ ಹಾಕೊಂಡಿ ಕ್ಲಿಯರಾ ಈಗ ಒಂದೇ ಓದ್ತಾ ಹೋಗೋಣ ಓಕೆನಾ ನಾಲ್ಕು ಹಾಕಿರೋದ್ರಿಂದ ಹಾಗಾಗಿ ಬಂದು ಬಿಡೋಣ ಸೊ ದಟ್ ಈಸಿ ಆಗುತ್ತೆ ನಿಮಗೆ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ ಕರೆಕ್ಟ್ ಕ್ಲೇಮ್ಸ್ ಪೇಯ್ಡ್ ಎಲ್ಲಿ ಬರುತ್ತೆ ಅದು ಶೆಡ್ಯೂಲ್ ನಂಬರ್ 2 ನಲ್ಲಿ ಬರುತ್ತೆ 2 lakhs ಫೈರ್ ಅದು ಕರೆಕ್ಟ್ ಮರೈನ್ ಇದೆ 1,74,000 ಹಾಗೆ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಅಂತ ಹೇಳಿದ್ದಾನೆ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ 7,48,000 ಹಾಗೆ 5,94,000 ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಇದೆ ಫಸ್ಟ್ ಅದ್ ಬರೀಬೇಡಿ ಫಸ್ಟ್ ಕಮಿಷನ್ ಬಂದ್ಬಿಡೋಣ ಓಕೆನಾ ಕಮಿಷನ್ ಪೇಡ್ ಫೈರ್ ಇದೆ 1,24,000 ಹಾಗೆ 1,02,000 ರುಪೀಸ್ ಬರ್ದ್ಬಿಡೋಣ ಇದರಲ್ಲಿ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಮೈನಸ್ ಮಾಡ್ಬಿಡ್ತಾನೆ ಅದಕ್ಕೆ ರೀಇನ್ಶೂರೆನ್ಸ್ ಸೀಡೆಡ್ ಎಸ್ಇಡಿಎಂ ಅಮೌಂಟ್ 26,000 ಬರೀ ಫೈರ್ ಮಾತ್ರ ಇದೆ ಮರ ಇದು ಇಲ್ಲ ಕರೆಕ್ಟಾ ಟೋಟಲಿಂಗ್ ಆಮೇಲೆ ಮಾಡೋಣ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಬಂದು ಯಾಕೆ ಬರುತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ ಎಷ್ಟೆಷ್ಟಿದೆ 1,72,000 ಹಾಗೆ 1,36,000 ಇದೆ ಕರೆಕ್ಟಾ
ರಿಸರ್ವ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅದೊಂದು ಪಾಯಿಂಟ್ ಆಮೇಲೆ ನೋಡೋಣ ಅಡಿಷನಲ್ ರಿಸರ್ವ್ ಅದು ಕೂಡ ಆಮೇಲೆ ನೋಡೋಣ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ಕರೆಕ್ಟಾ ಕ್ಲೇಮ್ಸ್ ಅಲ್ಲಿ ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಕರೆಕ್ಟಾ 1413 ಮೈನಸ್ ಮಾಡಬೇಕಲ್ವಾ ಸೊ 48000 ಮೈನಸ್ ಹಾಗೆ 22000 ಮೈನಸ್ ಓಕೆನಾ ಮೈನಸ್ ಮಾಡಬೇಕಣ್ಣ ಮೈನಸ್ ಮಾಡಿದ ಮೇಲೆ ಎಷ್ಟು ಬರುತ್ತೆ 1,52,000 ಇದು 1,52,000 ಬರ್ತಾ ಇದೆ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಓಪನಿಂಗ್ ಡೇಟ್ ಇದೆ ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಓಪನಿಂಗ್ ಆಗಿರೋದ್ರಿಂದ ಮೈನಸ್ ಮಾಡ್ತಾ ಇದೀನಿ ಓಕೆನಾ ಎಷ್ಟು ಇದೆ ಮೈನಸ್ 52,000 ಹಾಗೆ ಮೈನಸ್ 34,000 ಬರ್ತಾ ಇದೆ ಇದನ್ನು ಬ್ಯಾಲೆನ್ಸ್ ಮಾಡೋಣ ಎಸ್ ಅನ್ನಿ ಇಲ್ಲ ನೋ ಅನ್ನಿ ಆರು ಐದು ಕರೆಕ್ಟ್ ಏನಪ್ಪ ಅಲ್ಲಿಗೆ ರಿಸರ್ವ್ ಒಂದು ಬಾಕಿ ಇದೆ ಕರೆಕ್ಟಾ ಈಗ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ಫೈರ್ದು ಮರೈದು ಕ್ಲೋಸಿಂಗ್ ಡೇಟ್ ಕರೆಕ್ಟಾ ಕ್ಲೋಸಿಂಗ್ ಡೇಟ್ ಅಂದ್ರೆ ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ ಸೊ ಅದಕ್ಕೆ ಡೇಟ್ ಬರೆದು ಬಿಡ್ತಾ ಇದ್ದೀನಿ 31st March 14 ಎಷ್ಟೆಷ್ಟಿದೆ 60,000 ಫೈರ್ ಇದೆ ಮರೈನ್ ಎಷ್ಟಿದೆ 30,000 ಇದೆ ಓಕೆನಾ ಈಗ 590 ಮತ್ತೆ ಇದು 7,56,000 ಇದೆ ಕರೆಕ್ಟಾ ಎಸ್ ಆರ್ ನೋ ಈಗ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಪ್ಲಸ್ ಆರ್ ಮೈನಸ್ ಕರೆಕ್ಟಾ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಈಗ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವ ಡೇಟ್ ಅದು 1/4/2013 ಫೈರ್ ಎಷ್ಟು ಇದೆ ಮರೈನ್ ಎಷ್ಟು ಇದೆ ನೋಡೋಣ ಫೈರ್ ದು ಓಪನಿಂಗ್ ರಿಸರ್ವ್ 4,20,000 ಇದೆ ಕರೆಕ್ಟ್ ಏನಪ್ಪ ಹಾಗೆ ಇದೆಸ್ ಇದೆಯಪ್ಪ 4,80,000 ಇದೆ ಕರೆಕ್ಟಾ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಅಡಿಷನಲ್ ಕೂಡ ಇದೆ ಕರೆಕ್ಟಾ 1/4/2013 ಅಲ್ಲಿ ಅಡಿಷನಲ್ ರಿಸರ್ವ್ ಎಷ್ಟು ಇದೆಯಪ್ಪ 1,20,000 ಹೇಳಿ ನಂಬರ್ 20,000 ದಯವಿಟ್ಟು ಹೇಳ್ತಾ ಇರ್ಬೇಕು ಎಲ್ಲಾನು ನೋಡ್ಕೊಂಡು ಬರೋಕ್ಕಾಗಲ್ಲ ನೀವು ಹೇಳಿದ್ರೆ ನನಗೆ ಈಸಿ ಆಗುತ್ತೆ 5,40,000 ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಬೇಕು ಫೈರ್ ದು ಎಷ್ಟು ಅಂತ ಹೇಳಿದಾನೆ 70% ಯಾಕೆಂದ್ರೆ ಅಡಿಷನಲ್ 20% ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡಿ 50% ನಾರ್ಮಲ್ 20% ಅಡಿಷನಲ್ ಮರೈನ್ ಎಷ್ಟಿದೆ 100+10% 110% ಕರೆಕ್ಟಾ ಈಗ 7,56,000 ಇದು ಟೋಟಲ್ ಪ್ರೀಮಿಯಂ ಕರೆಕ್ಟ್ ಏನಪ್ಪ ಈ ಟೋಟಲ್ ಪ್ರೀಮಿಯಂ ಮೇಲೆ ಓಕೆನಾ 7,56,000 ಮೇಲೆ ಎಷ್ಟು ಪರ್ಸೆಂಟ್ 70% ಎಷ್ಟು ಬರುತ್ತೆ ಹೇಳಿ 5,29,200 200 ಹಾಗೆ 5,19,000 ಇಂಟು 110% 6,49,000 ಕರೆಕ್ಟಾ ಈಗ ಇದೆಲ್ಲ ಮೈನಸ್ ಅಲ್ವಾ ಇವೆಲ್ಲ ಈಗ ಮೈನಸ್ ಜಾಸ್ತಿ ಇದೆಯಾ ಪ್ಲಸ್ ಜಾಸ್ತಿ ಇದೆಯಾ ಫಸ್ಟ್ ಅಲ್ಲಿ ಪ್ಲಸ್ ಜಾಸ್ತಿ ಇದೆ ಎಷ್ಟು ಜಾಸ್ತಿ ಇದೆ ಇಲ್ಲಮ್ಮ 10,800 ಅನ್ಸುತ್ತೆ ಕರೆಕ್ಟಾ ಕರೆಕ್ಟಾ ಹಾಗೆ ಇಲ್ಲಿ ಪ್ಲಸ್ ಅಲ್ಲ ಮೈನಸ್ ಜಾಸ್ತಿ ಇದೆ ಅದಕ್ಕೆ ಮೈನಸ್ 1,49,000 ಹಾಗಾದ್ರೆ ನೆಟ್ ಪ್ರೀಮಿಯಂ ನಮ್ಗೆ ಎಷ್ಟು ಬರ್ತಾ ಇದೆ ನೆಟ್ ಪ್ರೀಮಿಯಂ ಇದು ಮೈನಸ್ ಮಾಡಿದ್ರೆ 1,44,000 ಹೌದಾ ಇದು 7,66,800 ಇದನ್ನ ಏನಂತ ಹೇಳೋಣ ನೆಟ್ ಪ್ರೀಮಿಯಂ ಅಂತ ಕರೆಯೋಣ ಕರೆಕ್ಟಾ ಈಗ ನೆಟ್ ಪ್ರೀಮಿಯಂ 7,66,800 ಇದ್ರ ಎಷ್ಟು ಬಂದಿದೆ 4,41,000 ಬಂದಿದೆ ಕರೆಕ್ಟಾ ಅಲ್ಲಿಗೆ ಫೈರ್ದು ಪ್ರೀಮಿಯಂ ಮುಗೀತು ಮರೈನ್ದು ಪ್ರೀಮಿಯಂ ಮುಗೀತು ಅಡ್ಜಸ್ಟ್ಮೆಂಟ್ ನೋಡಿ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಕರೆಕ್ಟಾ ಆಡ್ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 31st March 14 ಅಲ್ಲಿ ಎಸ್ಎಸ್ ಇದೆಯಪ್ಪ 92,000 ಅಂಡ್ 34,000 ಇದೆ ಕರೆಕ್ಟಾ
ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ ಆಡ್ ಮಾಡಬೇಕು 244 ಅಂಡ್ 186 ಅಲ್ಲಿಗೆ 244 186,000 ಬಂತು ಹೌದಾ ಹಾಗಾದ್ರೆ ಬೇರೆ ಇನ್ನೇನಾದರೂ ಇದೆಯಾ ಕಮಿಷನ್ ಗೆ ಅಂದ್ರೆ ಕಮಿಷನ್ ಗೂ ಬೇರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ಲಿಗೆ ಇದೊಂದು ಮೈನಸ್ ಮಾಡಿದ್ರೆ ಆಗೋಯ್ತು 98,000 अदर इनकम करेक्ट ಅಲ್ಲಿ ಟೋಟಲ್ ಎಷ್ಟು ಬಂತು ಸೇಮ್ ಬಂತು ಇದರ ಜೊತೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 514 ಇದು 8 14 1 12 1 4 424 ಬರ್ತಾ ಇದೆ ಕರೆಕ್ಟ್ ಈಗ a ಮೈನಸ್ b 766,800 ಮೈನಸ್ 514,000 ಮಾಡಿದ್ರೆ 252,800 ಇದು ಮಾಡಿದ್ರೆ 17,000 ಅಪ್ರೋಪ್ರಿಯೇಷನ್ಸ್ ಏನು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಎಷ್ಟು ಟ್ರಾನ್ಸ್‌ಫರ್ ಮಾಡಬೇಕು 252,800 ಅಂಡ್ 17,000 ಮಾಡ್ಬಿಟ್ಟ ಕ್ಲಿಯರ್ ಅಲ್ಲಿಗೆ ಅವ್ ಕೇಳಿರೋ ಫಸ್ಟ್ ಕ್ವೆಶ್ಚನ್ ಗೆ ಫೈರ್ ರೆವಿನ್ಯೂ ಅಕೌಂಟ್ ಮಾಡಿದೀವಿ ರೆವಿನ್ಯೂ ಅಕೌಂಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಶೆಡ್ಯೂಲ್ ಮಾಡಬೇಕು ಕರೆಕ್ಟ್ ಆ ಎಸ್ ಆರ್ ನೋ ಎಸ್ ಎಲ್ಲಾ ಕರೆಕ್ಟ್ ಮಾಡಿದೀವಿ ಕರೆಕ್ಟ್ ಆ ಕ್ಲೀನ್ ಆಗಿ ನೋಡ್ಕೊಳ್ಳಿ ಏನಾದರೂ ಡೌಟ್ ಇದ್ರೆ ಇವಾಗಲೇ ಕೇಳಿ प्रॉफिट अंड लॉस अकाउंट प्रॉफिट अंड लॉस अकाउंट जगह जगह इला नानी शेड्यूल क्लीन बर्कीनलवा बर्कीनलवा अलसबिट प्रॉफिट अंड लॉस अकाउंट बेलेन्स बे उल्द प्रॉब्लम इनफार्मेशन प्रॉब्लम ईटम्स नीति ಬಿಟ್ಟಿರೋ ಐಟಂ ಎಲ್ಲ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲಿಯರ್ ಆ ಓಕೆ ಆ ಈಗ ಫೈರ್ ಅಕೌಂಟ್ ಆಯ್ತು ಫೈರ್ ರೆವಿನ್ಯೂ ಅಕೌಂಟ್ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗೆ ಮಾಡೋದು ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಆಗಿರತಕ್ಕಂತ ಒಂದು ಫಾರ್ಮ್ಯಾಟ್ ಇದೆ ಅದರಲ್ಲಿ ಫಾರ್ಮ್ ಬಿ ಪಿಎಲ್ ಅಂತ ಹೇಳಿ ಪಿಎಲ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಯಾವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ ಗೊತ್ತಾ ಒಂದು ಇನ್ಶೂರೆನ್ಸ್ ಕಂಪನಿ फायर जो बिजनेस मरेनो ओके ना फायर मत मरेन एरडू बिजनेस एक्सपेंसेस फायर गु मरेन गु एरडू गु आगिरुत्ते जॉइंट आगिरुत्ते हौदा अदन्ना अदरल्ली फायर एष्टु आगिदे मरेन एष्टु आगिदे अंत कंडुहिडियक आगोदिल्ल अंत एल्ला इनकम्स ना अंत एल्ला एक्सपेंसेस ना नावेन माड्तीवि प्रॉफिट अंड लॉस अकौंट हाकोळ्ळि अर्थ आग्तिदेया ईग फॉर एग्जांपल ಯಾವುದೋ ಎಕ್ಸ್ಪೆನ್ಸಸ್ ಆಗಿದೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ಫೈರ್ ದಿಸ್ ಆಗಿದೆ ಮರೈನ್ ದಿಸ್ ಆಗಿದೆ ಅಂತ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ಮಾಡಿದ್ವಿ ಕರೆಕ್ಟ್ ಆ ಡಿಪ್ರಿಸಿಯೇಷನ್ ಅಸೆಟ್ಸ್ ಫೈರ್ ಗೆ ಇಷ್ಟ ಆಗಿದೆ ಮರೈನ್ ಗೆ ಇಷ್ಟ ಆಗಿದೆ ಅಂತ ಕೊಟ್ಟಿದ್ರೆ ಅದನ್ನು ಕೂಡ ಶೆಡ್ಯೂಲ್ ನಂಬರ್ 4 ಅಲ್ಲೇ ಬರೀತಾ ಇದ್ವಿ ಹೌದಾ ಕೆಲವು ಆಫೀಸ್ ಅಸೆಟ್ಸ್ ಫರ್ನಿಚರ್ಸ್ ಹೌದಾ ಅವು ಎರಡು ಜಾಯಿಂಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಫೈರ್ ಗೆ ಮರೈನ್ ಎರಡಕ್ಕೂ ಯೂಸ್ ಮಾಡ್ತಾ ಇರ್ತೀವಿ ಆವಾಗ ಅಂತ ಇನ್ಕಮ್ಸ್ ನ ಎಕ್ಸ್ಪೆನ್ಸಸ್ ನ ಏನು ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ತೀವಿ ಕ್ಲಿಯರ್ ಏನಪ್ಪ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ನರ್ ಕಾಲಂ ಅಮೌಂಟ್ ಔಟರ್ ಕಾಲಂ ಇಲ್ಲಿ ರೆವಿನ್ಯೂ ಅಕೌಂಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ನಮತ್ರ ಅದನ್ನ ಫೈರ್ ಅಲ್ಲಿ 252,800 ಬಂದಿದೆ 17,000 ರೂಪೀಸ್ ಮರೈನ್ ಅಲ್ಲಿ ಬಂದಿದೆ ಅಲ್ಲಿಗೆ ಒಟ್ಟು ಎಷ್ಟು ಆಗಿದೆ ಪ್ರಾಫಿಟ್ ಅಂದ್ರೆ 269,800 ಬಂತು ಓಕೆನಾ ಬೇರೆ ಇನ್ಕಮ್ಸ್ ಇದೆಯಾ ನೋಡಿ ಅಲ್ಲಿ ಇಂಟರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಕಾಣಿಸ್ತಾ ನಿಮಗೆ ಇಂಟರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅದನ್ನ ಅದರ್ ಇನ್ಕಮ್ಸ್ ಅಲ್ಲಿ ಬೇಕಾದ್ರೆ ಬರೀಬಹುದು ಇಂಟರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇನ್ಕಮ್ ಅಲ್ವಾ ಅದು ಅದಕ್ಕೆ ಅದರ್ ಇನ್ಕಮ್ಸ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ತಿದ್ದಾನೆ 1,26,000 ಇದೆ ಅದನ್ನ ಔಟರ್ ಕಾಲಮ್ ಅಲ್ಲಿ ಹಾಕ್ತಾ ಇದೆ ಹಾಗೆ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ ಹೌದಾ
ಅದನ್ನ ಇಲ್ಲೇ ಬರೀತೀನಿ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆದ್ರೆ ಲಾಸ್ ಆಗಿರೋದ್ರಿಂದ ಆ ಅಮೌಂಟ್ ಎಷ್ಟಿದೆ ಅದನ್ನ ನಾನು ಮೈನಸ್ ಅಮೌಂಟ್ ಅಲ್ಲಿ ಹಾಕ್ತೀನಿ ಓಕೆನಾ ಪ್ರಾಫಿಟ್ ಬಂದಿದ್ರೆ ಪ್ಲಸ್ ಅಲ್ಲಿ ಹಾಕ್ತೀನಿ ಲಾಸ್ ಆಗಿರೋದಕ್ಕೆ ಮೈನಸ್ ಅಲ್ಲಿ ಹಾಕ್ತೀನಿ ಕ್ಲಿಯರ್ ಎಲ್ಲರಿಗೂ ವೆರಿ ಗುಡ್ ಹಾಗೆ ಡಿಪ್ರಿಸಿಯೇಷನ್ ಅಂತ ಇದೆ ಅದನ್ನ ನಾನು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ತೀನಿ ನೋಡಿ ಡಿಪ್ರಿಸಿಯೇಷನ್ ಅಮೌಂಟ್ ಟೋಟಲ್ 72,000 ಇದೆ ಇದು ಫೈರ್ ದು ಮರೈನ್ ಎರಡು ಆಗಿರೋದ್ರಿಂದ ಹಾಕೊಳ್ತಾ ಇದ್ದೀನಿ ಹಾಗೆ ಆಡಿಟ್ ಫೀ ಅಂತ ಇದೆ ಆಡಿಟ್ ಫೀ 26,000 ಇದೆ ಹಾಗೆ ಡೈರೆಕ್ಟರ್ಸ್ ಫೀ ಟ್ರಸ್ ಫೀ ಎಷ್ಟಿದೆ ಅಂದ್ರೆ 72,000 ಇದೆ ಅದು ಕೂಡ ಇದು ಬಿಟ್ರೆ ಇನ್ನೇನು ಇಲ್ಲ ಕರೆಕ್ಟ್ ಅಲ್ಲಿಗೆ ಇಷ್ಟು ಅದರ್ ಇನ್ಕಮ್ಸ್ ಇಷ್ಟು ಅದರ್ ಎಕ್ಸ್ಪೆನ್ಸಸ್ ಇದೆ ಕರೆಕ್ಟ್ ಈಗ ಇದರಲ್ಲಿ ಏನ್ ಮಾಡಣ ಅಂತ ಹೇಳಿದ್ರೆ ಫಸ್ಟ್ ಟೋಟಲ್ ಮಾಡೋಣ ನೋಡಿ ಇಲ್ಲಿ ಇವೆರಡನ್ನ ಆಡ್ ಮಾಡಿ ಇದನ್ನ ಮೈನಸ್ ಮಾಡಿ ಸೊ ಅಲ್ಲಿಗೆ 110 110 ಅಂತ ಹೇಳಿದ್ರೆ 279,800 ಬರ್ತದೆ ಕರೆಕ್ಟ್ ಅಮ್ಮ ಅಮ್ಮ 1,26,000 ಅಲ್ಲಿ 16 ಅಂದ್ರೆ 1,10,000 1,10,000 ಅಂತ ಹೇಳಿದ್ರೆ 9,07,2,4,3 ಅಲ್ವಾ 3 ಬರ್ತದೆ 3,79,000 ಬರ್ತದೆ ಈಗ ಇದನ್ನ ಟೋಟಲ್ ಮಾಡ್ತೀವಿ ಇದನ್ನ ಮಾಡಿದ್ರೆ 1,70,000 ಬರ್ತದೆ ಇದನ್ನ ಬಿ ಅಂತ ಕರೀತೀನಿ ಈಗ ಪ್ರಾಫಿಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ ಮಾರ್ 2,09,800 ಓಕೆನಾ ಇದರಲ್ಲಿ ಟ್ಯಾಕ್ಸ್ ಏನಾದ್ರೂ ಕೊಟ್ಟಿದಾನ ಅಂದ್ರೆ ಏನು ಕೊಟ್ಟಿಲ್ಲ ಕರೆಕ್ಟ್ 2,09,800 ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಲೆಸ್ ಅಪ್ರೋಪ್ರಿಯೇಷನ್ ಏನಾದ್ರೂ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದಾನ ಡಿವಿಡೆಂಡ್ ಕೊಡು ಅಂತ ಹೇಳಿದಾನ ಏನು ಇಲ್ಲ ಹಾಗಾದ್ರೆ ಉಳಿದಿರೋ ಅಂತ 2,09,800 ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಕರೆಯೋಣ ನೋಡಿ ಇಷ್ಟು ಮಾಡಿದ್ರೆ ನೋಡ್ರಪ್ಪ ನಿಮ್ಗೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಈಸ್ ಇದೆ ಅಲ್ವಾ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದು ತುಂಬಾ ಸುಲಭ ಜಸ್ಟ್ ಬ್ಯಾಲೆನ್ಸ್ ಇನ್ಕಮ್ ಓಕೆನಾ ಅದರ್ ಇನ್ಕಮ್ಸ್ ಟೋಟಲ್ ಮಾಡಿ ಬರೋದು ಟೋಟಲ್ ಇನ್ಕಮ್ ಆಗುತ್ತೆ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ ಜಾಯಿಂಟ್ ಎಕ್ಸ್ಪೆನ್ಸಸ್ ಯಾವ್ದು ಫೈರ್ ಮರೈನು ಎರಡು ಸೆಪರೇಟ್ ಸೆಪರೇಟ್ ಕೊಟ್ಟಿರಲ್ಲ ಅಂತ ಮಾತ್ರ ತಗೊಳ್ಳೋದು ಅರ್ಥ ಆಗ್ತಿದ್ಯಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಡೌಟ್ಸ್ ನ ಕೇಳಿ ಥ್ಯಾಂಕ್ ಯು